ಕೇಸರಿ ಶಾಲು ಕಮಲದ ಗುರುತಿಗೆ ನಿಮ್ಮ ಬೆಂಬಲನ ಅನ್ನುವಂಥ ಪ್ರಶ್ನೆ ಬಂದಿತ್ತು ಅದಕ್ಕೆ ಸುದೀಪ್ ಅವರು ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟರು ಬೊಮ್ಮಾಯಿ ಅವರಿಗೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಬೆಂಬಲ ಅಂತ ಹೇಳಿದ್ದಾರೆ ಸೊ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಇರುತ್ತೆ ಏನು ಅಂತಂದರೆ ವ್ಯಕ್ತಿಗತವಾಗಿ ಬೆಂಬಲವನ್ನು ಕೊಡೋದು ಆ ಪಕ್ಷಕ್ಕೆ ಕೊಡುವಂಥ ಬೆಂಬಲಕ್ಕೂ ಬಹಳ ವ್ಯತ್ಯಾಸ ಇದೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ನಿಮಗೆ ಬಂದಿತ್ತು ಪಕ್ಷಕ್ಕೆ ಬೆಂಬಲವನ್ನ ಕೊಡೋದಕ್ಕಿಂತಲೂ ವ್ಯಕ್ತಿಗತವಾಗಿ ಬೆಂಬಲವನ್ನ ಕೊಟ್ಟು ಆ ವ್ಯಕ್ತಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತ ವಿಚಾರಗಳು ಬಹಳ ಕಡೆಗಿದ್ರು ಸುದೀಪ್ ಅವರು ಕೂಡ ಈ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸುದೀಪ್ ಅವರು ಸುದೀಪ್ ಅವರ ನಮ್ಮ ಸಂಬಂಧವನ್ನ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ನಂಬರ್ ಒನ್ ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಆದರೆ ನಾನಿರುವಂತ ಸ್ಥಾನ ಮತ್ತು ನನ್ನ ಪಕ್ಷಕ್ಕೆ ಬೆಂಬಲವನ್ನು ಕೊಡಲು ಬಂದಿದೆ ನೀನು ನಮ್ಮ ಒಂದು ಪಕ್ಷ ಆಗಲಿ ಇದೊಂದಾಗ್ಲಿ ನೀನು ಸೇರ್ಕೊಳ್ಳದೆ ಇದ್ರೂ ಕೂಡ ನಿನ್ನ ಪ್ರಚಾರ ನಮ್ಗೆ ಅಗತ್ಯ ಇದೆ ಅಂತ ನಾನು ಮಾತನಾಡಿದ್ದೇನೆ ನಾನು ಇಲ್ಲಿ ಬರೋ ನೆಸೆಸಿಟಿನೂ ಇರಲಿಲ್ಲ ನಾನು ಇಲ್ಲಿ ಬಂದಾಗ ಈ ವೇದಿಕೆ ಆ ವೇದಿಕೆ ಅಂತ ಬರಲಿಲ್ಲ ಸರ್ ಒಂದು ವ್ಯಕ್ತಿಗೋಸ್ಕರ ಬರ್ತೀನಿ ಬಂದಾಗ ಏನಾಗುತ್ತೆ ಇವಾಗ ನೀವು ಕೇಳಿರೋ ಪ್ರಶ್ನೆಗೆ ಅದು ಹೇಗೆ ಇದೇ ಪಕ್ಷ ಪಕ್ಷ ಬರಲ್ಲ ಸರ್ ಇಲ್ಲಿ ನನ್ನ ಲೈಫಲ್ಲಿ ಈ ವ್ಯಕ್ತಿ ಬಗ್ಗೆ ನನಗೊಂದಿರೋ ಕಾಳಜಿಗೆ ಪ್ರೀತಿಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಇವಾಗ ಸಪೋಸ್ ನಾನು ಹೇಳ್ತಾ ಇರೋದು ಇವರು ಬೇರೆ ಪಕ್ಷ ಆಗಿದ್ರು ಕೂಡ ಯಾವುದೇ ಪಕ್ಷ ಆಗಿದ್ರು ಕೂಡ ಸಪೋಸ್ ನಾನು ಇವ್ರ ಪರ ನಿತ್ಕೊತೀನಿ ಅಂದರೆ ನಿಂತ್ಕೋತಾ ಇದ್ದೆ ಸರ್ ದಟ್ ಇಸ್ ನಾಟ್ ಐಮ್ ಟ್ರೈನ್ ಟು ಟೆಲ್ ಯು ಅದರಲ್ಲಿ ಹೇಳ ಕೋರ್ಟಿರೋದೇ ಅದನ್ನ ಬೊಮ್ಮಾಯಿ ಅವರು ಈಗ ಕಾಂಗ್ರೆಸ್ ಅಲ್ಲಿದ್ರು ಅಥವಾ ಜೆ ಡಿ ಎಸ್ ನಲ್ಲಿ ಇದ್ರು ನಾನು ಅವ್ರ ಪರವಾಗಿ ನಿಂತ್ಕೊಳ್ತಾ ಇದ್ದೆ ಕಾರಣ ಅವರು ಮಾಮ ಅಂತ ಹೇಳಿ ಅವರ ನನ್ನ ಕಷ್ಟದಲ್ಲಿ ನಿಂತ್ಕೊಂಡಿದ್ದಾರೆ ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಅವರು ಏನ್ ಹೇಳುತ್ತಾರೋ ಅದಕ್ಕೆ ಹೊಸ ಹೋಗ್ತಾ ಇದ್ದೀನಿ ಯಾರೇ ಆತ್ಮೀಯರು ಕರೆದ್ರೂ ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಆತ್ಮೀಯರು ಕಷ್ಟದಲ್ಲಿ ನಿಂತವರು ಅವ್ರು ಏನು ಹೇಳ್ತಾರೆ ಅದನ್ನ ನಾನು ಮಾಡ್ತೀನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ ಸೊ ಆದ್ರೆ ಇನ್ನೊಂದು ಸ್ಪಷ್ಟತೆ ಕೊಟ್ಟಿದ್ದಾರೆ ಎಲ್ಲ ಕಡೆಗೂ ಕೂಡ ನಾನು ಹೋಗೋದಿಲ್ಲ ಕೆಲವು ಕಡೆಗಳಲ್ಲಿ ಹೋಗ್ತೀನಿ ಅಂತ ಹೇಳಿ ಯಾವ್ಯಾವ ಸ್ಥಳಗಳು ಯಾವ್ಯಾವ ಕ್ಷೇತ್ರಗಳಿಗೆ ಅನ್ನೋದ್ರ ಬಗ್ಗೆ ಇನ್ನು ಡಿಸೈಡ್ ಆಗಿಲ್ಲ ಇನ್ನು ಮುಂದೆ ಡಿಸೈಡ್ ಆಗುತ್ತೆ ಅಂತ ಯಾರೋ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ರು ಐ ಟಿ ಇಡಿ ದಾಳಿ ಭಯಾನೆ ಮುಗಿತೀಯಾ ಅಂತ ಹೇಳಿ ಅದಕ್ಕೆ ತುಂಬಾ ಮಾರ್ಮಿಕವಾಗಿ ನಗ್ತಾ ಇದ್ರು ಅವರು ತುಂಬಾ ಒತ್ತಡಕ್ಕಾಗಿ ಬರುವಂತ ವ್ಯಕ್ತಿನ ನಾನು ಅಂತ ಎರಡು ಮೂರು ಸಲ ಕೇಳಿದ್ರು ಅವರು ನಾನು ಪ್ರೀತಿಯಿಂದ ಬಂದಿದ್ದೇನೆ ಹೊರ್ತುನಿ ಇಲ್ಲಿ ಒತ್ತಡಕ್ಕೋಸ್ಕರ ನಾನು ಬಂದಿಲ್ಲ ಅನ್ನುವಂಥದ್ದು ಅಹ್ ಅದನ್ನು ಕೂಡ ಸ್ಪಷ್ಟತೆಯನ್ನ ಕೊಟ್ಟರು ಆ ಕಡೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸುದೀಪ್ ಅವರ ಸಮಯ ಹಾಗೂ ಗೌರವವನ್ನು ಗಮನದಲ್ಲಿಟ್ಕೊಂಡು ಸದ್ಬಳಕೆಯನ್ನು ಮಾಡಿಕೊಳ್ತೀವಿ ಅನ್ನೋದನ್ನ ಅವರು ಹೇಳಿದ್ದಾರೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಮುಖ್ಯಸ್ಥರಾಗಿರುವಂತಹ ರವೀಶ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಇದರಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ ಬಿ ಜೆ ಪಿ ಪರವಾಗಿ ಕೆಲವು ಕ್ಷೇತ್ರಗಳಲ್ಲಿ ಸುದೀಪ್ ಅವರು ಪ್ರಚಾರವನ್ನ ಮಾಡ್ತಾರೆ ಇದರಲ್ಲಿ ಯಾವ ಡೌಟು ಇಲ್ಲ ಅವರ ಮಾತಿನಲ್ಲಿ ಅಂತೂ ಸ್ಪಷ್ಟತೆ ಇದೆ ಬಟ್ ಕಾಂಗ್ರೆಸ್ ಮತ್ತೆ ಜೆ ಡಿ ನಲ್ಲಿರುವ ಕೆಲವರು ಅವರ ಕಷ್ಟಕ್ಕೆ ಆಗಿರುವಂಥವ್ರು ಯಾರಾದರೂ ಕರೆದ್ರು ಅವರ ಪರವಾಗಿಯೂ ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಅನ್ನೋದನ್ನು ಕೂಡ ಸ್ಪಷ್ಟತೆ ಹೇಳಿದ್ದಾರೆ ಅಂದ್ರೆ ಇದು ಪಕ್ಷಾತೀತವಾಗಿರುವಂತ ಪ್ರಚಾರ ಅಂತ ಕರಿಬೇಕಾ ಹೇಗೆ ರವೀಶ್ ಅರುಣ್ ಖಂಡಿತವಾಗಿ ಕೂಡ ಬೊಮ್ಮಾಯಿ ಒಬ್ಬ ಅನುಭವಿ ರಾಜಕಾರಣಿ ಹಾಗಾಗಿ ರಾಜಕಾರಣಿ ರೀತಿಯ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಏನೆಲ್ಲ ಆರಂಭಿಕ ಮಾತುಗಳನ್ನು ಹೇಳಬೇಕೋ ಆ ಮಾತುಗಳನ್ನು ಬೊಮ್ಮಾಯಿ ಹೇಳಿದ್ದಾರೆ ಆದರೆ ಅದೇ ಮಾತನ್ನ ಪುಷ್ಟೀಕರಿಸೋ ರೀತಿಯಲ್ಲಿ ಸುದೀಪ್ ಅವರು ಮಾತನಾಡಿಲ್ಲ ಅವರಿಗೆ ಇದು ಗೊಂದಲದ ತಂತ್ರ ಅಂತ ನಾವು ಅಂದ್ಕೋಬೇಕು ಅಥವಾ ಅವ್ರಿಗೆ ಕ್ಲಾರಿಟಿ ಇದ್ದು ಬೇರೆಯವ್ರನ್ನ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಮಾಡೋಕ ಪ್ರಯತ್ನಕ್ಕೆ ಮುಂದಾಗಿದ್ರು ಅದು ಸ್ಪಷ್ಟತೆ ಇಲ್ಲ ಯಾಕೆಂದರೆ ಇಡೀ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಪಕ್ಷನೋ ವ್ಯಕ್ತಿನೋ ಪಕ್ಷನೋ ವ್ಯಕ್ತಿನೋ ಈ ರೀತಿಯ ಪ್ರಶ್ನೆಗಳಿಗೆ ಒಂದು ರೀತಿಯಲ್ಲಿ ಗೊಂದಲಕಾರಿಯಾದ ಒಂದು ಉತ್ತರವೂ ಕೂಡ ಅವರಿಂದ ಇತ್ತು ಆರಂಭದಲ್ಲಿ ಸುದೀಪ್ ಅವರು ಇಲ್ಲ ನಾನು ಅವರು ಹೇಳ್ದಂಗೆ ಕೇಳ್ತೇನೆ ಅವ್ರು ಯಾರು ಪ್ರಚಾರ ಮಾಡುವಂತಾರೆ ಮಾಡ್ತೇನೆ ಅಂತ ಇನ್ನೊಂದು ಕಡೆ ಬೊಮ್ಮಾಯಿಯವ್ರು ಹೇಳ್ತಾರೆ ಇಲ್ಲ ಪಕ್ಷ ಮತ್ತೆ ನನ್ನ ಪರ ಅಂದರೆ ನಾವು ವ್ಯಕ್ತಿ ಪರ ಪ್ರಚಾರ ಮಾಡ್ತಾರೆ ಅಂತ ಅದೇ ವೇದಿಕೆಯಲ್ಲಿ ಬೊಮ್ಮಾಯಿಯವರು ಹೇಳ್ತಾರೆ ಆದರೆ ಸುದೀಪ್ ಅವರು ಅದನ್ನು ಅಲ್ಲಿಗೆಳೆಯೋದಿಲ್ಲ ಅಂದರೆ ಬೊಮ್ಮಾಯಿಯವರ ರಾಜಕಾರಣ ಅಥವಾ ಅವರ ಒಂದು ಮಾತುಗಳು ಸುದೀಪ್ ಅವ್ರಿಗೆ ಅರ್ಥ ಆಗಿರಲಿಲ್ವೋ ಅಥವಾ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಅರ್ಥ ಆಗಿದ್ರು ಕೂಡ ಒಂದು ರೀತಿಯಲ್ಲಿ ಗೇಮ್ ಪ್ಲಾನ್ ಏನಾದರೂ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನೊಂದು ಮಾತನ್ನು ಸ್ವತಃ ಬೊಮ್ಮಾಯಿ ಅವರು ಹೇಳ್ತಾರೆ ಅಂದರೆ ಇದು ಪಕ್ಷದ ಅಲ್ಲ ನಾನು ಇನ್ವೈಟ್ ಮಾಡಿರ್ತಕ್ಕಂಥ ಸುದ್ದಿಗೋಷ್ಠಿ ನಾನು ಕರೆದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಸುದೀಪ್ ರವರು ಕೆಲ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡಬೇಕಾದ್ರೆ ಆ ಅಪ್ಪಿತಪ್ಪಿಯು ಕೂಡ ನಾನು ರಾಜಕಾರಣಕ್ಕೆ ಎಂಟ್ರಿ ಆಗೋದಿಲ್ಲ ಎಂಟ್ರಿ ಆಗ್ತೇನೆ ಅನ್ನೋದು ಮಾತುಗಳನ್ನ ಹೇಳಿಲ್ಲ ನಾನು ರಾಜಕಾರಣಕ್ಕೆ ಎಂಟ್ರಿ ಆಗಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ನಾನು ಪಕ್ಷದ ಪರ ನಿಲ್ಲೋದಿಲ್ಲ ಅಂದರೆ ನಿಮ್ಮ ಒಂದು ಬೆಂಬಲ ಕೇಸರಿಗೋ ಕಮಲಕ್ಕೋ ಅಥವಾ ಬೊಮ್ಮಾಯಿಗೋ ಅಂತ ಕೇಳಿದಂಥ ಪ್ರಶ್ನೆಗೆ ಬೊಮ್ಮಾಯಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸ್ಪಷ್ಟವಂತ ಪಡಿಸುವಂಥ ಕೆಲಸವನ್ನು ನೇರವಾಗಿ ರವರು ಮಾಡಲಿಲ್ಲ ಹಾಗಾಗಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟು ಮಾತನಾಡುವಂಥದ್ದು ಕೂಡ ಸುದೀಪ್ ಅವರು ಈ ಒಂದು ಸುದ್ದಿಗೋಷ್ಠಿಯ ತುಂಬ ಇಳಿದಿದ್ರು ಹಾಗಾಗಿ ಸದ್ಯದ ಮಟ್ಟಿಗೆ ಸುದೀಪ್ ಅವರ ನಿಲುವಿನಲ್ಲಿ ವ್ಯಕ್ತಿ 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 ಪಕ್ಷದ ವಿಚಾರ ಅಲ್ಲಿ ಬರಲೇ ಇಲ್ಲ ಅನ್ನೋದು ಕೂಡ ಅಂದ್ಕೋಬಹುದಾಗಿದೆ ಜೊತೆಗೆ ಅವರು ಇದನ್ನೇ ಒಂದು ರೀತಿಯಲ್ಲಿ ಬಳಕೆ ಮಾಡಿಕೊಂಡು ವ್ಯಕ್ತಿ ಮತ್ತು ಪಕ್ಷ ಎರಡಕ್ಕೂ ಕೂಡ ಸುದೀಪರವರು ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಏನಾದರೂ ತಿರುಗುಗಳನ್ನು ಪಡೆದುಕೊಳ್ಳುತ್ತೋ ಅಥವಾ ಕೇವಲ ಇಷ್ಟಕ್ಕೆ ಇರಲಿ ಒಂದು ರೀತಿಯಲ್ಲಿ ಅಹವಾ ಕ್ರಿಯೇಟ್ ಮಾಡೋಣ ಚುನಾವಣೆ ಸಂದರ್ಭದಲ್ಲಿ ಅಂತ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಮಾಡಿದವರು ಏನೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಮತ್ತೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಆಧಾರದ ಮೇಲೆ ರಾಜ್ಯ ರಾಜಕಾರಣದ ಈ ಒಂದು ಸುದೀಪ್ ರಂಗ ಏನಿದೆ ಅದು ಸ್ಪಷ್ಟವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅರುಣ್ ಓಕೆ ಒಂದು ಇದರಲ್ಲಿ ಅವರು ಹೇಳಿದ್ದಾರೆ ಒಂದು ಕ್ಲಿಯಾರಿಟಿ ಇದಂಗೆ ಇದೆ ಪಕ್ಷದ ಪರವಾಗಿ ಹೋಗ್ತೀನಿ ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳದೇ ಇದ್ರು ಕೂಡ ಅವ್ರು ಯಾವುದನ್ನ ಸೂಚಿಸ್ತಾರೋ ಅವರು ಪರವಾಗಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದರ ಅರ್ಥ ಏನು ರವಿಷ್ಯ ಆಗಿದ್ದಾಗ ಖಂಡಿತವಾಗಿ ಅದನ್ನೇ ಹೇಳಿದ್ದು ಅರುಣ್ ಯಾಕೆಂದ್ರೆ ಬೊಮ್ಮಾಯಿಯವರು ಒಬ್ಬ ಮುಖ್ಯಮಂತ್ರಿ ಜೊತೆಗೆ ಒಂದು ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷ ಹಾಗಾಗಿ ಆ ವ್ಯಕ್ತಿಯ ಪರ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಪಕ್ಷದ ಪರ ಹೋದಂಗೆ ಅಲ್ವಾ ಅನ್ನೋ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಆದರೆ ನೇರವಾಗಿ ಸುದೀಪ್ ಎಲ್ಲರೂ ಕೂಡ ಬಿ ಜೆ ಪಿ ಪರ ಕಮಲ ಅಥವಾ ಕೇಸರಿ ಇದ್ರ ಪರ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ ಆದರೆ ಬೊಮ್ಮಾಯಿ ಅಂತ ಹೇಳ್ತಾರೆ ಆದರೆ ಇನ್ ಆಗಿ ಎಲ್ಲೋ ಒಂದು ಕಡೆ ಅದು ನಾನು ಕ್ಯಾಂಪೇನ್ ಮಾಡ್ತೀನಿ ಅನ್ನೋಂಗೆ ಅರ್ಥ ಹಾಗಾಗಿ ನೇರವಾಗಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಬದಲಾವಣೆಗಳು ಏನಾಗ್ಬೋದು ಅನ್ನೋದು ಆತಂಕ ಸುದೀಪ್ರವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅವರ ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಗೊಂದಲದ ಉತ್ತರವನ್ನೇ ಕೊಟ್ಟಂಗೆ ಕಾಣ್ತಾ ಇದೆ ಹಾಗಾಗಿ ಅವರಿಗೆ ಕ್ಲಾರಿಟಿ ಇಲ್ದನೇ ಸುದ್ದಿಗೋಷ್ಠಿಗೆ ಬಂದಿದ್ದರು ಅಥವಾ ಕ್ಲಾರಿಟಿ ಇದ್ರೂ ಕೂಡ ಬೇರೆಯವ್ರನ್ನ ಕನ್ಫ್ಯೂಷನ್ ಮಾಡೋದಕ್ಕೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ಚರ್ಚೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗುವಂಥ ಚಾನ್ಸಸ್ ಕೂಡ ಇರಬಹುದು ಯಾಕೆಂದರೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ರೀತಿಯ ಟ್ರಿಕ್ಸ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಹಾಗಾಗಿ ಯಾರು ಯಾವ ಪಕ್ಷದವರು ಇದನ್ನು ಅರಗಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಅರುಣ್ ರವಿಲ್ಲ ಮಾಹಿತಿಗೆ ಧನ್ಯವಾದಗಳು